ಬಸವಲಿಂಗಾಯ ನಮಃ ಓಂ ನಮಃ ಶಿವಾಯ ಸರ್ವರಿಗೂ ಭಕ್ತಿಯ ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಟಾಟಾ ನಗರ ಸರ್ಕಲ್ ಬೆಂಗಳೂರು APMC ಎದುರುಗಡೆ ಈಶ್ವರನಗರ ಹುಬ್ಬಳ್ಳಿ ಹಾಗೂ ಧಾರವಾಡದ ಹತ್ತಿರ ಉಳುವಿ ರೋಡ್ ಮುಡ್ಕಟ್ಟಿ ಆತ್ಮೀರೆ ತಮ್ಮೆಲ್ಲರಿಗೂ ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತವನ್ನು ಕೋರ್ತಾ ಈ ದಿನ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಸಸ್ಯ ಯಾವುದು ಅಂತೇಳಿದರೆ ಅಶ್ವಗಂಧ. ಈ ಅಶ್ವಗಂಧದ ಒಂದು ಚೂರ್ಣದ ಲಾಭಗಳನ್ನು ಕುರಿತಾಗಿ ಸರ್ವೇ ಸಾಮಾನ್ಯವಾಗಿ ನಾವೆಲ್ಲರೂ ಕೇಳಿರ್ತೇವೆ. ಆದರೆ ಎಲೆ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಕೆಲಸವನ್ನು ಮಾಡುತ್ತೆ ಅಂತ ನಮಗೆ ಯಾರಿಗೂ ಗೊತ್ತೇ ಇರಲ್ಲ. ಅಶ್ವಗಂಧ ಎಲೆ ಇದೆಯಲ್ಲ, ಈ ಅಶ್ವಗಂಧ ಎಲೆ ನಮ್ಮ ತೂಕ ಕಡಿಮೆ ಮಾಡತಕ್ಕಂಥ ಒಂದು ದಿವ್ಯ ಶಕ್ತಿಯನ್ನು ಹೊಂದಿದೆ. ಅಶ್ವಗಂಧ ಬೇರಿನಿಂದ ಶರೀರ ಬಲಗೊಳ್ಳುತ್ತೆ, ಪುಷ್ಟಿಗೊಳ್ಳುತ್ತೆ, ಜೊತೆಗೆ ಅಲ್ಲಿ ಏನಾಗುತ್ತೆ ಅಂತೇಳಿದರೆ ಭ್ರಮಣ ಆಗುತ್ತೆ. ಭ್ರಮಣ ಅಂದರೆ ಮಾಂಸಖಂಡಗಳ ಬೆಳವಣಿಗೆ ವೃದ್ಧಿಯಾಗುತ್ತೆ. ಆದರೆ ಅದರ ಎಲೆ ಅದರ ವಿರುದ್ಧ ಸ್ವಭಾವವನ್ನು ಹೊಂದಿರತಕ್ಕಂಥದ್ದು. ಇದು ಮಾಂಸಧಾತುವನ್ನು ಮತ್ತು ಮೇಧಧಾತುವನ್ನು ಸಂಪೂರ್ಣವಾಗಿ ಕರಗಿಸುತ್ತೆ. ಶರೀರದಲ್ಲಿರ್ತಕ್ಕಂಥ ಅನ್ವಾಂಟೆಡ್ ಕೊಬ್ಬನ್ನು ಇದು ಕರಗಿಸುತ್ತೆ. ನೋಡಿ, ಎಲೆಯಲ್ಲಿ ಒಂದು ಗುಣ ಇದೆ, ಕಾಂಡದಲ್ಲಿ ಒಂದು ಗುಣ ಇದೆ, ಬೇರಿನಲ್ಲಿ ಒಂದು ಗುಣ ಇದೆ. ಒಂದೊಂದು ಸಸ್ಯದಲ್ಲಿ ಎಲೆ, ಕಾಂಡ ಮತ್ತು ಬೇರು ವಿಭಿನ್ನವಾಗಿರತಕ್ಕಂಥ ಗುಣಧರ್ಮಗಳನ್ನು ಹೊಂದಿರ್ತವೆ. ಕೆಲವೊಂದಿಷ್ಟು ಸಸ್ಯಗಳು ಎಲ್ಲ ಸಮೂಲ ಪಂಚಾಂಗಗಳು ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಗುಣಧರ್ಮವನ್ನು ಹೊಂದಿರ್ತವೆ. ಅದಕ್ಕೆ ಅವುಗಳ ಗುಣಧರ್ಮಕ್ಕನುಗುಣವಾಗಿ ಆ ಸಸ್ಯಗಳನ್ನು ಬಳಸ್ತಕ್ಕಂಥದ್ದು, ಔಷಧಿ ಸಸ್ಯಗಳನ್ನು ಉಪಯೋಗ ಮಾಡತಕ್ಕಂಥದ್ದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ. ನೀವು ಅಶ್ವಗಂಧ ಬೇರಿನ ಜೊತೆಗೆ ಎಲೆನ ತೆಗೆದುಕೊಂಡ್ರೆ ಅದೇನಾಗುತ್ತೆ, ವಿರುದ್ಧ ಆಗ್ತದೆ. ಅದು ಕ್ಷಯ ಮಾಡೋದು ಅಂದರೆ ಕರಗಿಸೋದು, ಇದು ವೃದ್ಧಿ ಮಾಡೋದು. ಅಲ್ಲಿ ನ್ಯೂಟ್ರಲೈಸ್ ಆಗುತ್ತೆ. ನ್ಯೂಟ್ರಲೈಸ್ ಆದರೆ ಅದು ಉಪಯೋಗ ಆಗೋದಿಲ್ಲ, ಇದು ಉಪಯೋಗ ಆಗೋದಿಲ್ಲ. ಹಾಗೆ ತೂಕ ಕಡಿಮೆ ಮಾಡಬೇಕಂದ್ಕೊಂಡವರು ಈ ಎಲೆಯನ್ನು ಒಂದು 10 ರಿಂದ 15 ಎಲೆಯನ್ನು ಚೆನ್ನಾಗಿ ಜಜ್ಜಿ 400 ml ನೀರಿನಲ್ಲಿ ಹಾಕಿ ಕುದಿಸಿ ಅದು 200 ml ಬರೋವರೆಗೂ ಅದನ್ನು ಚೆನ್ನಾಗಿ ಕುದಿಸಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಕುದಿಸ್ಬೇಕು ಒಲೆನ. ಅದು 200 ml ಶೇಷ ಉಳಿದ ಮೇಲೆ ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನೀವು ಸೇವನೆ ಮಾಡಿದ್ರೆ, ನಿರಂತರವಾಗಿ 1 ತಿಂಗಳು ಸೇವನೆ ಮಾಡಿದ್ರೆ 3 ರಿಂದ 5 kg ತೂಕ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಆಹಾರ ಪಥ್ಯ, ಹಸಿ ತರಕಾರಿಗಳನ್ನ ಹೆಚ್ಚು ತಿನ್ನಬೇಕು, ಜೊತೆಗೆ ಜ್ಯೂಸ್ ಸೇವನೆಯನ್ನು ಹೆಚ್ಚಾಗಿ ಮಾಡಬೇಕು. ಹೊಟ್ಟೆ ಶುದ್ಧೀಕರಣಕ್ಕಾಗಿ ನೀವು ನೆಲ್ಲಿಕಾಯಿ ಜ್ಯೂಸನ್ನು ಕುಡಿತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು, ಅಥವಾ ಹರಳೆಣ್ಣೆಯನ್ನು ಕುಡಿತಕ್ಕಂಥದ್ದನ್ನು ರೂಢಿ ಮಾಡಿಕೊಳ್ಬೇಕು. ಟೀ, ಕಾಫಿ, ಆಲೂಗಡ್ಡೆ, ಬದನೆಕಾಯಿ, ಮಾಂಸಾಹಾರ, ಬೇಕರಿ ಪದಾರ್ಥ ಇವೆಲ್ಲ ಬಿಟ್ಟು ಈ ಒಂದು ಎಲೆಯನ್ನು ಕಷಾಯ ಮಾಡಿಕೊಂಡು ಸೇವನೆ ಮಾಡಿದ್ರೆ 100% ನಿಮ್ಮ ತೂಕದಲ್ಲಿ ಒಂದು 5 kg ವರೆಗೂ ತಿಂಗಳಿಗೆ ಕಂಪ್ಲೀಟಾಗಿ ಕಡಿಮೆ ಆಗೇ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ ಈ ದಿನದ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಿದ್ದೀನಿ. ಆತ್ಮೇರೆ ಒಂದು ವಿಶೇಷ ಸೂಚನೆ, ಗುಣವಾಗದ ಕಾಯಿಲೆಗಳು ಯಾವುದೇ ಇರಲಿ ಅದಕ್ಕೆ ಇಲ್ಲಿ ಪರಿಹಾರ ಇದೆ. ಜೊತೆಗೆ PUC ಆಗಿರೋ ಮಕ್ಕಳಿಗೆ ನಮ್ಮ ಆಶ್ರಮದಿಂದ ನಾವು ಡಿಗ್ರಿ ಕಾಲೇಜೊಂದನ್ನು ಪ್ರಾರಂಭ ಮಾಡಿದ್ದೇವೆ. ಅಲ್ಲಿ ನಾವು 3 ವರ್ಷ ನಿಮ್ಮ ಮಕ್ಕಳಿಗೆ ಡಿಗ್ರಿಯನ್ನು ಉಚಿತವಾಗಿ ಓದಿಸ್ತೇವೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ತೊಂದರೆ ಏನಾದರೂ ಆಗಿದ್ದರೆ, PUC ಆದಮೇಲೆ ದುಡ್ಡಿನ ಸಮಸ್ಯೆಯಿಂದ ನೀವು ವಿದ್ಯಾಭ್ಯಾಸವನ್ನು ಸ್ಥಗಿತಗೊಳಿಸಿದರೆ ನಮ್ಮನ್ನು ಸಂಪರ್ಕ ಮಾಡಿ, ಕೆಳಗಡೆ ನಂಬರ್ ಬರ್ತಾ ಇದೆ. ತಮಗೆ ನಾವು 3 ವರ್ಷ ಓದಿಸ್ತಕ್ಕಂಥ ಜವಾಬ್ದಾರಿಯನ್ನು ತೆಗೆದುಕೊಳ್ತೀವಿ ಅಂತಕ್ಕಂಥ ಮಾಹಿತಿ ಕೊಡ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣಾರ್ಥಿ.